ನಾನು ಹೀಗೆ ಸೇರ್ಪಡೆ ಆದೆ, ಪಾತ್ರದ ಬಗ್ಗೆ ಜಾಸ್ತಿ ಹೇಳಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳಿಸಿದ್ದಾರೆ ಅವಿನಾಶು, ನಿನ್ನೆ ಬಂತು ನಂಗೆ ವಾಟ್ಸ್ಯಾಪಲ್ಲಿ. ಮೇಡಮ್ ಡೋಂಟ್ ಸೇ ಎನಿಥಿಂಗ್ ಮೋರ್ ದೆನ್ ದಿಸ್ ಅಂತ. ಓಕೆಪ್ಪಾ ಅಂತೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ವಾಸು ಸರ್ ಅಂದರು, ಅನು ಅವ್ರಿಗೆ ಏನು ಮಾತಾಡಬೇಕು ಅಂತ ಹೇಳ್ಕೊಟ್ರ ನೀವು ಅಂತ. ಅನು ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳಬೇಕು ಅನ್ಸುತ್ತೆ, ನನ್ನ ಮಾತು ಯಾವಾಗಲೂ ಜಾಸ್ತಿ. ಬಟ್ ಎನಿವೇ, ಸೊ ಅವಿನಾಶ್ ಫಸ್ಟ್ ನನಗೆ ಫೋನ್ ಮಾಡಿದ್ರು, ನ್ಯೂ ಕಮರ್ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ನಾನು ಮೊದಲು ಕೇಳಿದ ಪ್ರಶ್ನೆ, ಇಂಜಿನಿಯರಿಂಗ್ ಓದಿ ಒಳ್ಳೆ ಜಾಬಲ್ಲಿರೋದು, ಅದನ್ನು ಬಿಟ್ಬಿಟ್ಟು ಯಾಕಪ್ಪ ಸಿನಿಮಾ ಮಾಡಕ್ಕೆ ಬಂದ್ರಿ ಅಂತ ಕೇಳಿದೆ. ದೆನ್ ಹಿ ಸೆಡ್, ಇಲ್ಲ ಮೇಡಮ್, ನನಗೆ ಅದು ಪ್ಯಾಷನ್ ಮುಂಚೆಯಿಂದ, ಐ ಫಿಗರ್ಡ್ ಔಟ್, ನನಗೆ ಅದು ಅರ್ಥ ಆಯಿತು, ಅರಿವಾಯಿತು, ಹಾಗಾಗಿ ನಾನು ಸಿನಿಮಾ ಮಾಡಲೇಬೇಕು ಅಂತ ನಾನು ಇದು ಮಾಡಿದ್ದೀನಿ ಅಂತ, ಡಿಸಿಷನ್ ತೊಗೊಂಡಿದ್ದೀನಿ ಅಂತ. ನಿಜವಾಗ್ಲೂ ಒಂದು ನಾನು ಕಾಂಪ್ಲಿಮೆಂಟ್ ಕೊಡಲೇಬೇಕು ಅವಿನಾಶ್ಗೆ. ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನು ಬಹಳ ಕಡಿಮೆ ಕಡಿಮೆ ನಿರ್ದೇಶಕರಲ್ಲಿ ನೋಡಿರೋಂಥದ್ದು. ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿದ್ದಂಥ ಕ್ಲಾರಿಟಿ. ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನು ಆ್ಯಕ್ಟ್ ಮಾಡಿದೆ ಅವ್ರ ಜೊತೆ, ಸಖತ್ ಎಂಜಾಯ್ಮೆಂಟ್. 2003 ಇರಬೇಕದು, ತುಂಬ 3 ನಾ 4. ಸೊ ಯಂಗ್ ಡಿರೆಕ್ಟರ್ಸಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ. ಓಕೆ, ಇವರು ಲಾಂಗ್ ರನ್ನಲ್ಲಿ ಇಂಡಸ್ಟ್ರೀಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಇವ್ರ, ಆ ಒಂದು ಗ್ಯಾರಂಟಿ ನಮಗೆ ಅನಿಸುತ್ತೆ ಆರ್ಟಿಸ್ಟ್ಗಳಾಗಿ. ಆ ಒಂದು ಫೀಲಿಂಗ್ ನನಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು. ಬಹಳ ಕ್ಲಿಯರ್, ಮೇಡಮ್ ಇಷ್ಟೇ ಬೇಕು, ಎಕ್ಸ್ಪ್ರೆಷನ್ ಇಷ್ಟೇ, ಲುಕ್ ಇಷ್ಟೇ. ಸೊ ನನಗೆ ಒಂದು ಕಡೆ ಬಹಳ ಸುಲಭ ಆಯಿತು ಕೆಲಸ ಮಾಡೋದು, ಇನ್ನೊಂದು ಕಡೆ ಸ್ವಲ್ಪ ಟೆನ್ಷನ್ ಆಗೋದು, ಓ ಈ ಅವಿನಾಶ್ ಏನು ಹೇಳ್ತಾರೆ ಇವಾಗ, ವಾಟ್ ಇಸ್ ಇಟ್ ಅವಿ, ವಾಟ್ ಶುಡ್ ಐ ಡೂ ಅಂತ ತುಂಬ ಕ್ವೆಶನ್ಸ್ ಕೇಳೋದು, ಇದು ಮಾಡೋದು. ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಅದು ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ, ನಾವು ಕಷ್ಟಪಟ್ಟಿದ್ದಕ್ಕೂ ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಆ್ಯಂಡ್ ರಾಜ್ ಅವ್ರಿಗೂ ಅಷ್ಟೇ, ಟೋಟ್ಲಿ ಡಿಫ್ರೆಂಟ್ ಲೈನ್ ಇದೆ ಅವ್ರ ಫೀಲ್ಡು. ಅವ್ರು ಹೇಳಿದ್ರಾಗಲೇ ಹೀಸ್ ಇನ್ ಟು ಸಮ್ ಬಿಸ್ನೆಸ್ ಆ್ಯಂಡ್ ವೆರಿ ವೆಲ್ ಸೆಟಲ್ಡ್ ಇನ್ ಲೈಫ್. ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹೀಸ್ ಕಮ್ ಫಾರ್ವರ್ಡ್ ಆ್ಯಂಡ್ ತುಂಬ ಚೆನ್ನಾಗಿ. ಆಗಲೇ ಹೇಳಿದಾಗೆ ಈ ಜಾನ್ರೆ ಇಟ್ಸ್ ನಾಟ್ ಈಸಿ. ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿನೋ ಅಥವಾ ಒಂದು ರೊಮ್ಯಾಂಟಿಕ್ ಮೂವಿನೋ ಏನೋ ಮಾಡಿದ್ರಿ ಅಂದರೆ ದಟ್ಸ್ ಡಿಫ್ರೆಂಟ್. ಆದರೆ ಇದು ಬಂದು ಟೋಟ್ಲಿ ಒಂದು ಡಿಫ್ರೆಂಟ್ ಕಪ್ ಆಫ್ ಟೀ. ಇದು ತುಂಬ ಎಫರ್ಟ್, ತುಂಬ ಎಕ್ಸ್ಪೆನ್ಸಸ್, ತುಂಬ ಕಷ್ಟ, ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾ ಕಷ್ಟ. ಅದಕ್ಕೆ ತುಂಬ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನಿಸುತ್ತೆ. ಸೊ ಅವರಿಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಆ್ಯಂಡ್ ಅವರಿಬ್ಬರಿಗೂ ಗೈಡ್ ಮಾಡೋಕ್ಕೆ ಕರೆಕ್ಟಾಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅದು ನನ್ನ ಮೂಲಕ ಆಯಿತೋ ಏನು ಮೂಲಕನೋ, ವಾಟ್ ಎವರ್, ಐ ಆಮ್ ಹ್ಯಾಪಿ ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು. ಆ್ಯಂಡ್ ಮುಖ್ಯವಾಗಿ ಇವತ್ತು ಆರ್ ಚಂದ್ರು ಸರ್ ನಾನು ಒಂದ್ಸರಿ ಹಿಂದಕ್ಕೆ ಯಾವಾಗಲೂ ಕಾರ್ ಓಡಿಸ್ಕೊಂಡು ಬಂದಾಗಿದ್ರು, ಮೇಡಮ್ ಏನು ಮೇಡಮ್ ಹಿಂಗೆ ಓಡಿಸ್ಕೊಂಡ್ಬರ್ತೀರಾ ನೀವು, ನಾವು ಒಕ್ಕೊಕ್ಕೋ ಸಿನಿಮಾ ಮಾಡೋವಾಗ ನಿಮ್ಮ ಜೊತೆ ಆ್ಯಕ್ಷನ್ ಮೂವಿ ಮಾಡಬೇಕು ಅಂತ. ಸೊ ಚಂದ್ರು ಸರ್ ಇದರಲ್ಲಿ ನಾನು ಸೂಪರ್ ಹೀರೋ ಅಂತಲೇ ಪೋರ್ಟ್ರೇ ಮಾಡಿರೋದು ಅವಿನಾಶು. ಸೊ ಆ ಸೂಪರ್ ಹೀರೋ ಪಾಸಿಟಿವಾ ನೆಗೆಟಿವಾ ಗೊತ್ತಿಲ್ಲ, ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಅದು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆ್ಯಂಡ್ ಮಂಜಣ್ಣ ಫ್ಯಾಮಿಲಿ, ನಮಗೆ ಫ್ಯಾಮಿಲಿ ಅವರು ಎಲ್ಲ ಸಮಯದಲ್ಲೂ ನಮ್ಮ ಜೊತೆ ನಿಂತಂಥ ಒಬ್ಬ ವ್ಯಕ್ತಿ. ರಘುನು ಅವರು ಬಹಳ ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ. ಥ್ಯಾಂಕ್ ಯು ಮಂಜಣ್ಣ, ನಮ್ಮ ಟೀಮಿಗೆ ಸಪೋರ್ಟ್ ಮಾಡೋಕ್ಕೆ ಇವತ್ತು ನೀವು ಬಂದ್ರಿ ಇಲ್ಲಿ. ಸೊ ಆ್ಯಂಡ್ ಈ ಚಿತ್ರದ ಬಗ್ಗೆ ಪ್ರಶ್ನೆಗಳು ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಐ ಜಸ್ಟ್ ಸೇ, ವೇಣು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಸಿನಿಮಾನಲ್ಲಿ ನಾಯಕ ನಟ, ಪ್ಲೀಸ್ ಕಮ್ ವೇಣು. ಸೊ ವೇಣು ಕೂಡ ಅಷ್ಟೇ, ಸುಲಭ ಅಲ್ಲ. ತುಂಬ ಜನ ಅನ್ಕೋತಾರೆ ಸಿನಿಮಾ ಮಾಡೋದು ಈಸಿ, ಅಥವಾ ದುಡ್ಡಿದ್ರೆ ನಾವು ಪ್ರೊಡ್ಯೂಸ್ ಮಾಡ್ಕೊಂಡ್ಬೋದು, ನಾವು ಆ್ಯಕ್ಟ್ ಮಾಡ್ಬೋದು ಅನ್ನೋದು. ಆದರೆ ನಟನೆ ಅನ್ನೋದು ಬಹಳ ಕಷ್ಟ. ಅದು ಸುಬ್ಬು ಸರ್ ಆಗಲಿ, ವಾಸು ಸರ್ ಆಗಲಿ, ಅವ್ರಿಗೆಲ್ಲ ದೇ ಹ್ಯಾವ್ ಸೀನ್ ಇಟ್ ಆ್ಯಂಡ್ ದೇ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಆ ಒಂದು ನಟನೆಗೆ ಏನೇನು ಎಫರ್ಟ್ ಹಾಕಬೇಕು ಅದಷ್ಟು ಹಾಕಿ ವೇಣು ಇದರೊಳಗೆ ಕಾಲಿಟ್ಟಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.